ಕನ್ನಡ ಚಿತ್ರರಂಗದ ಖ್ಯಾತ ನಟ, ಅದರಲ್ಲೂ ಕೂಡ ಕಂಚಿನ ಕಂಠದ ನಟ ಅಂತಲೇ ಖ್ಯಾತರಾಗಿರುವಂತಹ ಲೋಹಿತಾಶ್ವರು ವಿಧಿವಶರಾಗಿರುವಂಥದ್ದು. ಅವರ ಹುಟ್ಟೂರಾಗಿರುವಂತಹ ತೊಂಡಗೆರೆ, ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ತೊಂಡಗೆರೆಯಲ್ಲಿ ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತದೆ. ಸದ್ಯ ನಾನೀಗ ಆ ಒಂದು ತೊಂಡಗೆರೆ ಗ್ರಾಮದಲ್ಲಿರುವಂಥದ್ದು. ಈಗಾಗಲೇ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಲೋಹಿತಾಶ್ವರ ಹುಟ್ಟೂರು, ಇದೇ ಊರಿನಲ್ಲಿ ಅವರು ಹುಟ್ಟಿ ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಂತರ ಅವರು ತುಮಕೂರಿಗೆ ಅಂದರೆ ಸಿದ್ಧಗಂಗಾ ಮಠದಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಾಗೆ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಉನ್ನತ ವ್ಯಾಸಂಗವನ್ನು ಮಾಡಿದ್ದಾರೆ. ಈಗಾಗಲೇ ಗ್ರಾಮದಲ್ಲಿ ಅವರೇನು ಸಾಕಷ್ಟು ಜನರೊಂದಿಗೆ ಒಡನಾಟವನ್ನು ಹೊಂದಿದ್ರು. ಯಾಕೆಂದರೆ ಈಗಲೂ ಕೂಡ ಈ ಒಂದು ತೊಂಡಗೆರೆ ಗ್ರಾಮದಲ್ಲಿ ಅವರ ಸಹೋದರರು ಇರುವಂಥದ್ದು, ಜೊತೆಗೆ ಅವರು ಕೂಡ ಇದೇ ತೊಂಡಗೆರೆ ಗ್ರಾಮದಲ್ಲಿ ಸುಮಾರು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ನಂತರ ಅದಾದಮೇಲೆ ಸುಮಾರು 7-8 ವರ್ಷಗಳ ಕಾಲ ಅವರು ಇಲ್ಲೇ ತೋಟದ ಮನೆಯಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕೂಡ ವಾಸವಾಗಿದ್ದರು. ಈಗಾಗಲೇ ಗ್ರಾಮದಲ್ಲಿ ಒಂದು ಬ್ಯಾನರ್ ಅನ್ನು ಕೂಡ ಅಳವಡಿಸಿದ್ದಾರೆ. ಏನಂದರೆ ಗ್ರಾಮಸ್ಥರು ಈ ಒಂದು ಬ್ಯಾನರ್ ಹಾಕಿರುವಂಥ, ಅದರಲ್ಲೂ ಏನು TS ಲೋಹಿತಾಶ್ವ ಅವರು ಕನ್ನಡ ಚಲನಚಿತ್ರ ನಟರು ಹಾಗೂ ಹಿರಿಯ ಸಾಹಿತಿಗಳು ಅಂದೇಳಿ. ಯಾಕೆಂತಂದ್ರೆ ಅವರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮೊದಲೇ ಅವರು ಸಾಹಿತ್ಯ ಆಸಕ್ತರು ಕೂಡ ಅನ್ನುವಂತಹ ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ. ಆದರೆ ಅವರು ಅದರ ನೆನಪಿಗಾಗಿ ಈಗ ಗ್ರಾಮಸ್ಥರು ಅವರಿಗೆ ಒಂದು ಬೃಹತ್ ಬ್ಯಾನರ್ ಹಾಕುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹಾಕಿದ್ದಾರೆ. ಅದರ ಜೊತೆಗೆ ಗ್ರಾಮದಲ್ಲಿ ಏನು ಪ್ರತಿನಿತ್ಯ ಕಾಣಸಿಗ್ತಾ ಇದ್ದಂಥ ರೀತಿಯಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಂಗಡಿ ಮುಂಗಟ್ಟುಗಳಿರ್ಬೋದು, ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಾಗಿಲು ಹಾಕಿರುವಂಥದ್ದು, ಏನು ದಿನನಿತ್ಯ ಏನು ಜನಜಂಗುಳಿಯಿಂದ ತುಂಬಿರ್ತಿದ್ದಂಥ, ಅದರಲ್ಲೂ ಕೂಡ ಪ್ರಮುಖ ವೃತ್ತ ಏನಿದೆ ತೊಂಡಗೆರೆಯ ಆ ಒಂದು ಸರ್ಕಲ್ನಲ್ಲೂ ಕೂಡ ಜನಸಂಖ್ಯೆ ಅತ್ಯಂತ ವಿರಳವಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಅಂತಂದರೆ ಲೋಹಿತಾಶ್ವ ಅವರು ಏನು ವಿಧಿವಶರಾದಂಥ ಹಿನ್ನೆಲೆ, ಅವರ ಹುಟ್ಟೂರಾಗಿರುವಂತಹ ತೊಂಡಗೆರೆಯಲ್ಲಿ ಇವತ್ತು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅದರಲ್ಲೂ ಕೂಡ ಅವರ ಲಿಂಗಾಯಿತ ಸಂಪ್ರದಾಯ ಏನಿದೆ ಅದರ ಪ್ರಕಾರವಾಗಿ ಅವರ ತೋಟದಲ್ಲಿಯೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಕುಟುಂಬಸ್ಥರು ಕೂಡ ನಿರ್ಧರಿಸಿದ್ದಾರೆ. ಗ್ರಾಮಸ್ಥರು ಕೂಡ ಅವರ ಒಂದು ಪಾರ್ಥಿವ ಶರೀರ ಬರುವಿಕೆಗಾಗಿ ಕೂಡ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ದೇವ್ ನಡೆಸುತ್ತೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.